ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲತಾಸ್ ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲ ಹಬ್ಬದ ನಂತರ ನಾನು ಇದೊಂದು ತಾಂಬೂಲದ ಒಂದು ಪುಡಿ ಮಾಡೋಣ ಅಂತ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ತಾಂಬೂಲದ ಪುಡಿ ಮಾಡಿ ತೋರಿಸೋಣ. ವಿಶೇಷತೆ ಅಂದರೆ ಈ ಒಂದು ಹಬ್ಬದಲ್ಲಿ ತಂದಂಥ ಎಲೆಗಳೆಲ್ಲ ತುಂಬ ಉಳಿದಿರ್ತವೆ. ನನ್ನ ಹತ್ರ ಅಂತೂ ತುಂಬ ಉಳಿದಿದೆ. ಹಾಗಾಗಿ ಈ ಎಲೆಗಳು ಉಳಿದಾಗ ಹೀಗೆ ಮಾಡ್ಕೊಳ್ಳಿ ಸ್ನೇಹಿತರೆ, ಒಳ್ಳೆಯದು. ಎಲಡಿಕೆ ಹಾಕಬಾರ್ದು ಅಂದ್ರೂ ಹಾಕಬೇಕು, ಆವಾಗ ಆವಾಗ ಒಂದೊಂದು ಎಲಡಿಕೆ ಹಾಕಬೇಕಲ್ವ? ಅದನ್ನು ಕೆಲವರಿಗೆ ಹಲ್ಲು ಸರಿಯಾಗಿರುತ್ತೆ, ಹಲ್ಲು ಸರಿಯಾಗಿರಲ್ಲ. ನೋಡಿ, ಈ ಥರ ಮಲ್ನಾಡು ಅಡಿಕೆ ಸಂಗ್ರಹಿಸ್ಕೊಳ್ಳಿ. ಮಲ್ನಾಡು ಅಡಿಕೆಯಿಂದ ಯೂಸ್ ಮಾಡಿ, ಅಡಿಕೆ ಪುಡಿ ಮಾಡಿ. ಬೇರೆ ಜಿಬ್ಳು ಗಿಬ್ಳು ಅಂತಿರುತ್ತಲ್ಲ, ಆ ಥರ ಅಡಿಕೆಯಲ್ಲಿ ಮಾಡಿದರೆ ಒಂಥರ ಎದೆ ಹಿಡ್ದಂಗೆ ಆಗುತ್ತೆ. ಇದು ನೋಡಿ, ಎಲೆ ಉಳಿದಿತ್ತಲ್ವ, ಆ ಥರದಲ್ಲಿ ಎಲ್ಲ ಸೇರಿಸಿ ಈಗ ತಾಂಬೂಲದ ಪುಡಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ನೋಡಿ, ಎಲೆ, ಅಡಿಕೆ, ಸುಣ್ಣ, ಸಕ್ಕರೆ, ಕೊಬ್ಬರಿ, ಆಮೇಲೆ ಜಾಯಿಕಾಯಿ, ಸೋಂಪಿನ ಕಾಳು, ಏಲಕ್ಕಿ, ಲವಂಗ, ಬ್ರಾಹ್ಮಿ ಎಲೆ ಒಂದು 10, ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಇಷ್ಟು ಅಡಿಕೆನ ಈಗ ಪುಡಿ ಮಾಡ್ಕೊಂಬಂದಿದ್ದೀನಿ. ಅಂದರೆ ಒಂದು ಅಡಿಕೆನ 4-5 ಚೂರು ಆಗೋ ಹಾಗೆ ಕುಟ್ಟಿ, ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಹಾಕೋಣ ಮಿಕ್ಸಿಗೆ, ಇಲ್ಲಾಂದರೆ ಇಡೀ ಅಡಿಕೆ ಹಾಕೋಕ್ಕಾಗಲ್ವಲ್ಲ. ಹಾಗೆ ಆ ಹಬ್ಬಗಳಲ್ಲಿ ಎಲೆ ತಂದಿರ್ತೀವಲ್ಲ ಪೂಜೆಗೆ ಅಂತ, ತುಂಬ ಎಲೆಗಳು ಉಳಿದುಬಿಟ್ಟಿರುತ್ತೆ. ಹಾಕೋರಿದ್ದರೆ ಹಾಕ್ತಾರೆ, ಇಲ್ಲದಿದ್ದಾವಾಗ ಈ ಥರ ಉಳಿದ್ರೆ ಅದನ್ನು ಒಗಾಸೋಕ್ಕೂ ಮನಸ್ಸು ಬರಲ್ಲ, ಬಿಸಾಡಲಿಕ್ಕೂ ಮನಸ್ಸು ಬರಲ್ಲ, ಒಣಗಿದ ಮೇಲೆ ಏನು ಮಾಡೋದು ಅದನ್ನು. ಹಾಗಾಗಿ ಈ ಥರದ ಒಂದು ತಾಂಬೂಲದ ಪುಡಿ ಮಾಡಿಕೊಂಡ್ರೆ ಪ್ರತಿಯೊಬ್ಬರೂ ತಿನ್ಬೋದು. ದೊಡ್ಡವರಿಂದ ಸಣ್ಣವರಿಂದ ಎಲ್ಲ ಒಂದೊಂದು ಅರ್ಧ ಚಮಚ, ಒಂದೊಂದು ಸಣ್ಣ ಗುಳಿಗೆ ಥರ ಮಾಡ್ಕೊಂಡು ತಿಂದರೆ ಅದರಲ್ಲಿ ಒಳ್ಳೆಯ ಅಂಶಗಳಿರುತ್ತೆ. ಸೋಂಪಿನ ಕಾಳಿರುತ್ತೆ, ಏಲಕ್ಕಿ ಒಳ್ಳೆಯದಿರುತ್ತೆ, ಆಮೇಲೆ ಲವಂಗ ಒಳ್ಳೆಯದಿರುತ್ತೆ, ಹಾಗೆ ಬ್ರಾಹ್ಮಿ ಎಲೆ ಒಳ್ಳೆಯದಿರುತ್ತೆ. ಅದರಲ್ಲಿ ಜಾಯಿಕಾಯಿ ಹಾಕಿರ್ತೀನಿ, ಜಾಯಿಕಾಯಿ ಒಳ್ಳೆಯದಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಸುಣ್ಣ ಫಸ್ಟ್ ಮೊದಲನೇದಾಗಿ ಸುಣ್ಣ ಎಲೆ ಒಳ್ಳೆಯದು ಕಫಕ್ಕೆ ಎಲೆದು ಒಳ್ಳೆಯದು. ನೋಡಿ, ಜಾಯಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಒಂದು ಜಾಯಿಕಾಯಿ ಇದು. ಜಾಯಿಕಾಯಿ ಮಕ್ಕಳಿಗೆಲ್ಲ ಉಪಯೋಗಿಸ್ತಾರಲ್ಲ ಜಾಯಿಕಾಯಿ ಅದು. ಆಮೇಲೆ ಇದು ಬ್ರಾಹ್ಮಿ ಎಲೆ ಒಂದು ಹತ್ತು ಎಷ್ಟಿದೆಯೋ ಅಷ್ಟು, ಒಂದು 10-12 ಎಲೆ ತೆಗೆದು ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಲವಂಗ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಕ್ಕೆ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಸೇರಿದ್ರಿಂದ ಎಲಡಿಕೆ ತಿನ್ನಬಾರ್ದು ಅನ್ನೋದೇನಿಲ್ಲ. ಸಣ್ಣವ್ರೂ ದೊಡ್ಡವರು ಕೂಡ ಎಲ್ಲ ಒಂದೊಂದು ಗೋಲಿ ಗಾತ್ರ ಒಂದು. ನೋಡಿದು, ಸೋಂಪಿನ ಕಾಳು ಸ್ವಚ್ಛ ಮಾಡಿ ಇಟ್ಕೊಂಡಿರೋದು 1/2 ಕಪ್ಪು. ಆಮೇಲೆ ಈಗ ಕ್ಯಾಲ್ಶಿಯಂ ಇರುವಂಥ ಒಂದು ಸುಣ್ಣ. ಸುಣ್ಣ ದೇಹಕ್ಕೆ ಹೋಗಲೇಬೇಕು, ಯಾವಾಗಲಾದರೂ ಒಂದು ಅಪರೂಪಕ್ಕೊಂದು ಎಲಡಿಕೆ ಹಾಕಿದರೆ ತಪ್ಪಿಲ್ಲ. ಊಟ ಆದ ನಂತರ ಒಂದು ಎಲಡಿಕೆ ಹಾಕಬೇಕು. ಈ ಒಂದು ಕ್ವಾಂಟಿಟಿಗೆ ಅನುಸಾರವಾಗಿ ನಾನು ಸುಣ್ಣ ತೆಗೆದು ಹಾಕ್ತಾ ಇದ್ದೀನಿ. ಅಷ್ಟು ಎಲೆಗಳಿಗೆ ಅಷ್ಟೊಂದು ಕ್ವಾಂಟಿಟಿಗೆ ಸರಿಯಾಗಿ ಅಷ್ಟೊಂದು ಹಾಕ್ತಾ ಇದ್ದೀನಿ ನಾನು. ಸುಣ್ಣ ಕ್ಯಾಲ್ಶಿಯಮ್ಮು ಅದು ಆರೋಗ್ಯಕ್ಕೆ ಒಳ್ಳೆಯದೇ, ಹೋಗಲೇಬೇಕು. ಹಾಗಾಗಿ ಇದು ಒಣ ಕೊಬ್ಬರಿ, ಇದು ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿ. ಆಮೇಲೆ ಸಕ್ಕರೆ, ಕಲ್ಲು ಸಕ್ಕರೆನಾದರೂ ಹಾಕಿ, ಈ ಬಿಳಿ ಸಕ್ಕರೆನಾದ್ರೂ ಹಾಕಿ, ಅಡ್ಡಿ ಇಲ್ಲ. ಈಗ ಇದನ್ನು ಆಮೇಲೆ ಹಾಕೋಣ. ಇದನ್ನು ನಾನು ಫಸ್ಟು ಇದನ್ನು ತಿರುಕೊಂಡು ಬರ್ತೀನಿ. ಇದನ್ನು ತಿರುಕೊಂಡು ಬಂದಮೇಲೆ ಈಗ ನೋಡಿ, ಅದನ್ನು ಹಾಕಿದ್ದೀನಿ. ಇದಿಷ್ಟು ತಿರುವಾಗಿದೆ ಈಗ ನೋಡಿ, ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ? ಹಾಕೋಕ್ಕೆ ಬರ್ದಿದ್ದು ಇಷ್ಟ ಇಲ್ಲದಿದ್ದವರು ಹಾಕಬೇಕು. ಈಗ ಕೊಬ್ಬರಿ ಹಾಕೋಣ. ಒಣ ಕೊಬ್ಬರಿ ಒಂದು 1/2 ಕಪ್ ಆಗೋಷ್ಟು ಹಾಕಿ, ನಾನು 1/2 ಹೋಳೆ ತುರಿದಿಟ್ಟಿರೋದು, ಅದರಲ್ಲಿ ಒಂದು ಸ್ವಲ್ಪ ದಪ್ಪ ದಪ್ಪನೇ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು 1/2 ಕಪ್ ಹೋಳು ಒಣ ಕೊಬ್ಬರಿ ಹಾಕಿ, ಆಮೇಲೆ ಸಕ್ಕರೆ ಹಾಕಿ, ಪೂರ ಒಂದು 1/2 ಕಪ್ ಸಕ್ಕರೆ ಇಟ್ಕೊಂಡಿದ್ದೆ, ಸಕ್ಕರೆ ಹಾಕಿ ಈಗ ತಿರುವಿಕೊಂಡು ಬನ್ನಿ. ಊಟ ಆದ ನಂತರ ಒಂದು ಗೋಲಿ ಗಾತ್ರ ಒಂದು ಉಂಡೆ ಮಾಡಿಟ್ಕೊಂಡು ಇದನ್ನು ತಿಂದರೆ ಬಾಯೆಲ್ಲ ಗಮ್ ಅಂತ ಇರುತ್ತೆ, ಖುಷಿಯಾಗುತ್ತೆ. ಎಲ್ಲರಿಗೂ ಹಲ್ಲಿಲ್ಲದೆ ಸುಮ್ಮನೆ ಉಮ್ಮಳಿಸ್ತಾ ಇರ್ತಾರಲ್ಲ ಅಂಥವ್ರಿಗೆ ಕೂಡ ಸುಲಭ ಆಗುತ್ತೆ. ಎಲಡಿಕೆ ಹಾಕಬೇಕು ಅನ್ನೋ ಇಷ್ಟ ಇರುತ್ತೆ, ಆದರೆ ಹಾಕೋಕ್ಕಾಗಲ್ಲ, ಎಲಡಿಕೆ ಜಗಿಯೋಕ್ಕಾಗಲ್ಲ, ಕಲ್ಲು ತೊಗೊಂಡು ಕುಟ್ಕೋತಾ ಕೂತ್ಕೋತಾರೆ. ಅದ್ರ ಬದಲು ಇದನ್ನು ಮಾಡಿಬಿಟ್ರೆ ನೋಡಿ,
ಆರಾಮಾಗಿ ಒಂದೊಂದು ಅರ್ಧ ಅರ್ಧ ಚಮಚ, ಒಂದೊಂದು ಚಮಚ ಇಲ್ಲ ಒಂದು ಗೋಲಿ ಗಾತ್ರ ಒಂದೊಂದು ಉಂಡೆ ಮಾಡಿಟ್ಟರು ಆಗುತ್ತೆ ಅನುಕೂಲ. ಟೈಮ್ ಇದ್ದರೆ ಒಂದೊಂದು ಉಂಡೆ ಮಾಡಿಟ್ಟರು ಆಗುತ್ತೆ. ಒಂದು ಈ ಸ್ವಲ್ಪ ಆರಲಿ, ಸ್ವಲ್ಪ ಕೊಬ್ಬರಿ ಹಾಕಿರೋದ್ರಿಂದ ಅದು ಈಗ ಮಳೆಗಾಲ ಆಗಿರೋದ್ರಿಂದ ಮಾಯಿಶ್ಚರ್ ಆಗಿರುತ್ತೆ, ಒಂಥರ ಥಂಡಿ ಆಗಿರುತ್ತೆ. ಎಲೆ ಅದು ಇದು ಯಾವುದು ನೀರಿನಂಶ ಯಾವುದೂ ಇಲ್ಲ, ಒಣ ಕೊಬ್ಬರಿ ಸಕ್ಕರೆ ಸೇರಿರೋದ್ರಿಂದ ಒಂದು ಸ್ವಲ್ಪ ಆರಿದ ಮೇಲೆ ಒಂದು ಸಣ್ಣ ಡಬ್ಬಿಗೆ ಹಾಕಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಇಟ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು, ಬಾಯ್, ನಮಸ್ತೆ.